ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನನ್ನ ಮಕ್ಕಳೊಂದು ಸ್ಕೂಲಿಗೆ ಕಳಿಸುವಾಗ ಅದು ರೂಟಿನ್ ಡೈಲಿ ರೂಟಿನ್ ಅಂದರೆ ಸ್ಕೂಲ್ ಕ್ಲಾಸ್ ಸ್ಕೂಲ್ ಇರುವಾಗ ಅಂದರೆ ಅವ್ರಿಗೆ ಕ್ಲಾಸ್ ಇರಬೇಕಾದ್ರೆ ನಾನು ಹೇಗೆ ರೂಟಿನ್ ಇರುತ್ತೆ ಅಂತ. ಇದು ಬಂದುಬಿಟ್ಟು ನಾನೊಂದು ಮಕ್ಕಳಿಗೆ ನಾನು ಒಂದು 6:30ಗೆ ಎದ್ದರೆ 7:30ಗೆಲ್ಲ ನಂದು ರೆಡಿ ಮಾಡಿಸಲೇ ಆಗುತ್ತೆ. ಅವ್ರನ್ನ ಮಕ್ಕಳನ್ನು ಕೂದಲು ಬಾಚಿ, ಅವ್ರನ್ನ ಯೂನಿಫಾರ್ಮ್ ಹಾಕಿ, ಅಥವಾ ಅವ್ರಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಅದೇ ನಾನು ಸ್ವಲ್ಪ 6:30 ಅಂದರೆ 7:00ಗೆ ಇದ್ದರೆ 8 ಆ ಥರ ಆಗುತ್ತೆ. ಒಂದು ನನಗೆ 1.5 ಗಂಟೆ ಬೇಕಾಗುತ್ತೆ ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಹೊರಡುವಾಗ 1.5 ಗಂಟೆ ಬೇಕು ನನಗೆ. ಇಲ್ಲಾದರೆ ನಾನು ಇನ್ ಕೇಸ್ ನಾನೆಲ್ಲ ಹೇಳುವಾಗ ಇನ್ ಕೇಸ್ 7 ಗಂಟೆ ಆಗಿದ್ದರೆ, ಏನಾದರೂ 1/2 ಗಂಟೆ ಲೇಟ್ ಆಗಿದ್ದರೆ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಹಾಗೆ ಕಳಿಸ್ತೀನಿ. ಸಂಜೆ ಹೊತ್ತು ಬರ್ತಾರಲ್ಲ ಅವಾಗ ಸ್ನಾನ ಮಾಡ್ತೀನಿ. ನಾರ್ಮಲಾಗಿ ಕಮ್ಮಿ ನಾನು 6:30ಗೆನೇ ಹೇಳ್ತೀನಿ. ಹಾಗೆ ನಾನು ಇಲ್ಲಿ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ, ಬ್ಯಾಗ್ ಹಾಕಿ ಫಸ್ಟ್ ಅದು ಮಾಡ್ತೀನಿ. ನೆಕ್ಸ್ಟ್ ಅವರಿಗೆ ಸ್ನಾನ ಮಾಡಿಸಿ ಗೀಸರ್ ಆನ್ ಮಾಡಿರ್ತೀನಲ್ಲ, ನನ್ನ ಮಗಳಿಗೆ ಸ್ನಾನ ಮಾಡಿಸ್ತೀನಿ. ಮತ್ತೊಬ್ಬಳು ಅವಳೇ ಮಾಡ್ಕೊಳ್ತಾಳೆ, ಇವಳಿಗೆ ಮಾತ್ರ ಮಾಡ್ತೀನಿ ನಾನು ಮಾಡಿಸ್ತೀನಿ. ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ಕೂದಲು ಬಾಚ್ತಾ ಇದ್ದೀನಿ ಈಗ. ಹಾಗೆ ಇದು ಯೂನಿಫಾರ್ಮ್ ಹಾಕೋಕ್ಕೆ ಒಂದು ಬೇಕಾಗುತ್ತೆ ಟೈಮು, ಅದು ಬೆಲ್ಟ್ ಅಂತೆ, ಟೈ ಅಂತೆ, ಅದೆಲ್ಲ ಸಾಕ್ಸ್ ಎಲ್ಲ ಹಾಕೋತ್ತಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ನನಗೆ ಸ್ನಾನ ಮಾಡಿಸಿ ಹೊರಡಿಸ್ಬೇಕಾದ್ರೆ 1.5 ಗಂಟೆ ಬೇಕಾಗುತ್ತೆ ನನಗೆ. ಎಲ್ಲ ಅಂದರೆ ಬ್ರೇಕ್ಫಾಸ್ಟ್, ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಹೋಗುತ್ತಿಗೆ 1.5 ಗಂಟೆ ಬೇಕಾಗುತ್ತೆ. ಈ ವಿಡಿಯೋ ನಾನು ಯಾಕೆ ಶೇರ್ ಮಾಡಿದ್ದೀನಿ ಅಂದರೆ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ. ಕೆಲವ್ರಿಗೆ ಬೆಳಗ್ಗೆ ಮಾರ್ನಿಂಗ್ ಅದು ಹೇಗೆ ನಾನು ಈಗ ಇಬ್ಬರಿಗೂ ಸಹ ಲಂಚ್ ಬಾಕ್ಸ್ ರೆಡಿ ಮಾಡ್ತೇನೆ. ಒಬ್ಬಳಿಗೆ ಅಂದರೆ ನನ್ನ ಇವಳು ಅರ್ಥ ಇದ್ದಾಳಲ್ಲ ಸೆಕೆಂಡ್ ಮಗಳು, ಅವಳು ಬಂದುಬಿಟ್ಟು 12 ಗಂಟೆಗೆ ಬರ್ತಾಳೆ, ಮತ್ತೊಬ್ಬಳು ಬಂದುಬಿಟ್ಟು 3 ಗಂಟೆ ಬರ್ತಾಳೆ. ಹಾಗೆ ಅವಳಿಗೆ ಮತ್ತೊಬ್ಬಳಿಗೆ ಲಂಚ್ ಬಾಕ್ಸ್ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ಎರಡು ಸಹ ಇಡಬೇಕಾಗತ್ತೆ. ಇವಳಿಗೆ ನಾರ್ಮಲ್ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಇಡಬೇಕಾಗತ್ತೆ. ಹಾಗೆ ನಾನು ಅವ್ರಿಗೆಲ್ಲ ರೆಡಿ ಮಾಡಿ ಈಗ ಕೂದಲು ಬಾಚ್ತೀನಿ. ನಾರ್ಮಲಾಗಿ ಕೆಲಸಲ್ಲೇ ಜಡೆ ಕಟ್ತೀನಿ, ಕೆಲಸ ಜುಟ್ಟು ಕಟ್ತೀನಿ, ಡಿಪೆಂಡ್ಸ್. ಹಾಗೆ ಕ್ರೀಮ್ ಹಚ್ತಾ ಇದ್ದೀನಿ, ಇದು ಲೋಷನ್ ಹಚ್ತಾ ಇದ್ದೀನಿ ಫೇಸ್ಗೆ, ಕ್ರೀಮನ್ನು ಹಚ್ತಾ ಇದ್ದಾನೆ. ಹಾಗೆ ಇವಳದಾಯಿತು, ಸ್ವಲ್ಪ ಇವಳು ಬೇಗನೆ ಹೇಳ್ತಾಳೆ. ಅವಳು ಸ್ವಲ್ಪ ನಿದ್ದೆ ಜಾಸ್ತಿ, ನನ್ನ ಫಸ್ಟ್ ಮಗಳಿಗೆ ನಿದ್ದೆ ಜಾಸ್ತಿ ಈಗಂತಲ್ಲ ಮೊದಲಿಂದನೂ ಹಾಗೆ. ಯಾಕಂದರೆ ಅವಳು ಬೆಳಗ್ಗೆ ಹೊಟ್ಟಿರ್ತಾರಲ್ಲ, ಮಾರ್ನಿಂಗ್ ಆಗಿರ್ತಿರ್ತಾರಲ್ಲ, ಆ ಟೈಮ್ಗೆ ಅವ್ರು ನಿದ್ದೆ ಜಾಸ್ತಿ. ಹಾಗಾಗಿ ಹೇಳ್ತಾರೆ ಹಾಗೆ ಹಾಗೆ ಸ್ಟಿಕ್ಕರ್ ಎಲ್ಲ ಹಾಕಿರಡಿ ಎಲ್ಲ ನೋಡಿ. ಓಕೆ, ಇವಳದಾಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗಳದ್ದು, ಅವಳು ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಲ. ಹಾಗೆ ಡ್ರೆಸ್ ಯೂನಿಫಾರ್ಮ್ ನಾನೇ ಹಾಕಿದ್ದೆ ಅವಳಿಗೆ, ಯೂನಿಫಾರ್ಮ್ ಅದು ಬೆಲ್ಟಲ್ಲಿ ಹಾಕ್ಬೇಕಾಗತ್ತಲ್ಲ, ಹಾಗೆ ಸಾಕ್ಸ್ ಹಾಕ್ತಾ ಇದ್ದೀನಿ ಈಗ. ಆ ಥರನೇ ಅವ್ರಿಗೆ ಯೂನಿಫಾರ್ಮ್ದು ಇರುತ್ತಲ್ಲ ಕೊಡು, ಈ ಥರನೇ ಹಾಕ್ಬೇಕು ಅಂತ, ಸಾಕ್ಸ್ ಈ ಥರನೇ ಹಾಕ್ಕೊಳ್ಬೇಕು ಅದೆಲ್ಲ ಹಾಕಿರ್ತೀನಿ. ನಾನು 2 ಜೊತೆ ಇದೆ ಡ್ರೆಸ್, ಅವ್ರಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಹಾಗೆ ನಾನು ಒಂದು ಹಾಕಿ ಒಂದು ವಾಶ್ ಮಾಡ್ಲಿಕ್ಕೆ ಹಾಕ್ತೇನೆ. ಹಾಗೆ ಮಾಡ್ತಾ ಇದ್ದೀನಿ. ಹಾಗೆ ಈಗ ಕೂದಲು ಬರ್ತಾ ಇದ್ದೆ ನಾನು. ಆ್ಯಕ್ಚುಲಿ ನಿನ್ನೆ ಅವ್ರಿಗೆ ತಲೆಗೆ ಸ್ನಾನ ಮಾಡಿಸಿದೆ, ಹಾಗಾಗಿ ಸ್ವಲ್ಪ ಕೂದಲು ಸ್ವಲ್ಪ ಇದಾಗಿದೆ, ಅಂದರೆ ಎಣ್ಣೆ ಹಾಕಲಿಲ್ಲಲ್ವ. ಹಾಗಾಗಿ ಇವತ್ತು ನಾನು ಎಣ್ಣೆನ ಹಾಕ್ತಿಲ್ಲ, ನಾರ್ಮಲಾಗಿ ಬಾಚ್ತಾ ಇದ್ದೇನೆ. ನಾಳೆ ನಾನು ಎಣ್ಣೆ ಹಚ್ತೇನೆ, ಹಾಗೆ ಇಲ್ಲಾದರೆ ಈವ್ನಿಂಗ್ ನಾಳೆ ಎಣ್ಣೆ ಹಚ್ಬೇಕಾಗುತ್ತೆ. ಸ್ವಲ್ಪ ಅಂದರೆ ಜಾಸ್ತಿ ಎಣ್ಣೆ ಹಾಕಲ್ಲ, ಯಾಕಂದರೆ ನಾನು ತಲೆಗೆ ಸ್ನಾನ ಮಾಡಿಸಲ್ಲ. ಅಂದರೆ ಸ್ವಲ್ಪ ಎಣ್ಣೆ ಅಂದರೆ ಕೂದಲು ಕಟ್ಟಕ್ಕೆ 2 ಜಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ ಈಗ ನಾರ್ಮಲಾಗಿ ಬಾಚ್ತಾ ಇದ್ದೇನೆ ಅಷ್ಟೇ. ಹಾಗೆ ನನ್ನ ಮಕ್ಕಳು ಹೇಗೆ ಅಂದರೆ ಅವರು ಬೆಳಿಗ್ಗೆನೇ ಏನು ತಿಂಡಿ ಜಾಸ್ತಿ ತಿನ್ಕೊಂಡು ಹೋಗಲ್ಲ, ಅವರು ನಾರ್ಮಲಾಗಿ ತಿನ್ನೋದು 10 ಗಂಟೆ ಆ ಥರ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಹಾಗೆ ಅವ್ರಿಗೆ ಅದು ಅಭ್ಯಾಸ ಆಗಿದೆ. ಬೆಳಿಗ್ಗೆ ಬಿಸ್ಕೆಟ್ ಆ ಥರ ಏನಾದರೂ ತಿಂತಾರೆ ಅಷ್ಟೇ, ಹಾಲು ಬಿಸ್ಕೆಟ್ ಆ ಥರ ತಿಂತಾರೆ, ಇಲ್ಲಾದರೆ ಫ್ರೂಟ್ಸ್ ಏನಾದರೂ ಆ್ಯಪಲ್ ಆ ಥರ ಏನಾದರೂ ತಿಂತಾರೆ ಅಷ್ಟೇ. ನಾನು ಯಾಕಂದ್ರೆ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿರ್ತೀನಲ್ಲ ಸೆಕೆಂಡ್ ಮಗಳಿಗೆ, ಅವ್ರಿಗೆ 10-10.5 ಥರ ಅವರಿಗೆ ಕೊಡ್ತಾರೆ, ಅವರು ತಿಂತಾರೆ. ಈಗ ನೋಡಿ ಬಿಸ್ಕೆಟ್ ತಿಂತಾ ಇದ್ದಾಳೆ ಅವಳು. ಹಾಗೆ ನೋಡಿ ಇವಳು ನನ್ನ ದೊಡ್ಡ ಮಗಳನ್ನ ಹೇಳಿದ್ದೆಲ್ಲ ನಿದ್ದೆ ಅವಳಿಗೆ ಯಾವಾಗ ಯಾಕೆ ಡೈಲಿ ಮಾಡಲ್ಲ, ಹಾಗೆ ಇವತ್ತು ಯಾಕೆ ಜಾಸ್ತಿ ನಿದ್ದೆ ಬರ್ತಾ ಇದ್ದ ಹಾಗೆ ಕುತ್ಕೊಂಡಾಗೆ ಹಂಗೆ ನಿದ್ದೆ ಮಾಡ್ತಿದ್ದಾಳೆ. ನಾನಾದರೂ ಹೋಗಲಿ ಬಿಡಿ ಅಂತ ಸುಮ್ಮನೆ ಬಾಚ್ತಾ ಇದ್ದೀನಿ ಅಷ್ಟೇ. ಸ್ನಾನ ಮಾಡಿದ್ದಾಳೆ ಆದರೂ ಸಹ ನಿದ್ದೆ ಮಾಡ್ತಾ ಇದ್ದಾಳೆ. ಓಕೆ. ಹಾಗೇನು ಕೂದಲು ಬಾಚಿದ್ದೀನಿ 2 ಜಡೆ, ಅವಳು ಹೇಳಿದ್ದು 2 ಜಡೆ ಕಟ್ಟು ಅಂತ, ಹಾಗೆ 2 ಜಡೆ ಕಟ್ಟಿದ್ದೀನಿ. ಹಾಗೆ ನೆಕ್ಸ್ಟು ಇವಳಿಗೆ ಸಹ ಅಷ್ಟು ಸ್ನಾನ ಎಲ್ಲ ಆಗಿತ್ತಲ್ಲ, ಕ್ಲಿಪ್ ಹಾಕ್ತೀನಿ ನಾನು ಅಂದರೆ ಕಣ್ಣಿಗೆ ಬರಬಾರ್ದು ಅಂತ. ಇಬ್ಬರಿಗೆ ಅಷ್ಟೇ ಕ್ಲಿಪ್ಪನ್ನು ಹಾಕಿದ್ದೀನಿ, ಹೇರ್ ಕ್ಲಿಪ್ಪು. ಬಿಕಾಸ್ ಹೇರ್ ಬ್ಯಾಂಡ್ ಹಾಕ್ತಾರೆ, ಹೇರ್ ಬ್ಯಾಂಡ್ ಇದು ಕ್ಲಿಪ್ ಆದರೆ ಒಳ್ಳೆಯದು ಹೇರ್ ಬ್ಯಾಂಡ್ಗಿಂತ. 2 ಜಡೆ ಹಾಕಿದಾಗ ಹಾಗೆ ಕ್ರೀಮ್ ಹಚ್ತಾ ಇದ್ದೀನಿ ಇವಳಿಗೆ ಸಹ. ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಕೂಲ್ ಆಗಿರುತ್ತಲ್ಲ ಸ್ಕಿನ್ಗೆ,
ಡ್ರೈ ಆಗಬಾರ್ದು ಅಂತ ಹಚ್ತಾ ಇರ್ತಾನೆ ಅಷ್ಟೇ. ಸೆಕೆಗಾಲಕ್ಕೇನು ಬೇಕಾಗಿರೋದಿಲ್ಲ, ನಾರ್ಮಲ್ ಪೌಡ್ರ್ ಏನಾದರೂ. ಅವ್ರು ಪೌಡ್ರ್ ಹಚ್ಕೊಳ್ಳೋದು ಕಮ್ಮಿ ಇಷ್ಟ ಆಗಲ್ಲ ರೀ ಪೌಡ್ರೆಲ್ಲ, ನಮ್ಮಲ್ಲಿ ಕ್ರೀಮ್ ಲೋಷನ್ ಇಷ್ಟ ಆಗೋದು. ಹಾಗೆ ಹೆಗ್ಗು ಸ್ನಾನ ಎಲ್ಲ ಆಗಿತ್ತಲ್ಲ, ಹಾಗೆ ಹಚ್ಚಿ ಕೈಗೆ ಸಚ್ತಾ ಇದ್ದೇನೆ. ಹಾಗೆ ನನ್ನ ಮಗ ಮಲಗಿದ್ದ, ಅದೊಂದು ಒಳ್ಳೆಯದು. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಾನೆ ಈಗ ಸ್ವಲ್ಪ ಪರವಾಗಿಲ್ಲ, ಇಲ್ಲದ್ರೆ ಅವನು ಸ್ಕೂಲ್ ಟೈಮಿಗೆಲ್ಲಾದರೆ ಅವರು ಹೊರಡೋ ಟೈಮಿಗೆದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಕೆಲಸ ಸುಮ್ಮನೆ ಇರ್ತಾನೆ, ಅವ್ರ ಅಕ್ಕನ ಒಟ್ಟಿಗೆ ಆಟಾಡ್ಕೊಂಡಿರ್ತಾನೆ, ಇಲ್ಲದ್ರೆ ಆಳ್ತಾನೆ. ಆವಾಗ ನನ್ನ ಹಸ್ಬೆಂಡ್ ಎತ್ಕೊಳ್ತಾರೆ ಏನಾದರೂ, ಯಾಕಂದರೆ ರೆಡಿ ಮಾಡಬೇಕಾಗತ್ತಲ್ಲ. ಹಾಗೆ ನಾನೇ ಕೆಲಸ ರೆಡಿ ಮಾಡ್ತೀನಿ ಮಕ್ಕಳನ್ನು. ಮಗು ಎಲ್ಲ ಎದ್ದಾಗ ನನ್ನ ಹಸ್ಬೆಂಡ್ ಮಗುವನ್ನು ಎತ್ಕೊಳ್ತಾರೆ ಅಷ್ಟೇ, ಇಲ್ಲದ್ರೆ. ಹಾಗೆ ನೋಡಿ, ಇದು ಬಂದುಬಿಟ್ಟು ಶಿಲ್ಪ ಅವ್ರದ್ದು ಸ್ಟಿಕ್ಕರ್ ಹಾಕ್ತಾ ಇದ್ದಾನೆ ಮಕ್ಕಳಿಗೆ. ಅವ್ರ ಡ್ಯಾಡಿಗೆ ಇಷ್ಟ ಇದ್ದ ಥರ ಸ್ಟಿಕ್ಕರ್ ಎಲ್ಲ ಇಟ್ಕೊಳ್ಳೋದಂದ್ರೆ, ಹಾಗೆ ಕಳಿಸ್ರೆ ಏನು ಬೋರ್ತ ಮಾಡೆ ಅಂತ ಹೇಳ್ತಾರೆ. ಹಾಗೆ ಯಾವಾಗಂತಲ್ಲ, ನಂಗೆ ನೆನಪಾದಾಗ ಸ್ಟಿಕ್ಕರನ್ನು ಹಾಕ್ತೇನೆ. ಕೆಲಸ ಎಲ್ಲ ಹಾಕಲ್ಲ ಸ್ಟಿಕ್ಕರ, ಅಂದರೆ ನೆನಪಾದಾಗ ಮಾತ್ರ ಹಾಕ್ತೇನೆ ನಾನು ಸ್ಟಿಕ್ಕರ್. ಓಕೆ ನೋಡಿ, ಹಾಗೆ ಅಲ್ಲಿ ಅವಳಿಗೊಂದು ಮಚ್ಚೆ ಉಂಟು ನೋಡಿ, ಅಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಓಕೆ, ಹಾಗೆ ಇಬ್ಬರು ರೆಡಿಯಾದರು. ಹಾಗೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಅಂದ್ಕೊಳ್ತೀನಿ ನಾನು ನಿಮಗೆ. ಯಾರಿಗಾದರೂ ಕೆಲವು ಮಕ್ಕಳನ್ನು ರೆಡಿ ಮಾಡಬೇಕಾಗುತ್ತಲ್ಲ, ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ, ನಾನು ನನ್ನ ಮಕ್ಕಳನ್ನು ನಾನೇ ಹೊರಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಿಮ್ಮೊಟ್ಟಿಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಮಕ್ಕಳು ರೆಡಿ ಆಗಿದ್ದಾರೆ ನೋಡಿ ಸ್ಕೂಲಿಗೆ. ಹಾಗೆ ಇದೊಂದು ಒಳ್ಳೆಯ ಒಂದು ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದೆ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ರು ಮಕ್ಕಳು, ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತು ನೋಡಿ. ಸಾಕ್ಸು ಹಾಕ್ಕೊಂಡಿದ್ದಾರೆ ಅಂತ ತೋರಿಸಿದೆ. ಓಕೆ, ಬೆಳಿಗ್ಗೆ ಅಷ್ಟೇ ಇವತ್ತು ಅದು ಬಂದ್ಬಿಟ್ಟು ಇನ್ನು ಶೂ ಹಾಕ್ಬೇಕು ಅವರಿಗೆ. ಅದಕ್ಕೆ ನಾನು ಹೊರಗಡೆ ಹೋಗಿ ನೋಡಿ ಯಾವುದು ಯೂಸ್ ಮಾಡ್ತೀನಿ ನೋಡಿ. ಅದು ಬಂದುಬಿಟ್ಟು ಲಿಕ್ವಿಡ್ ಶೂ ಪಾಲಿಶದು. ಇದು ತುಂಬ ಈಸಿ ಆಗುತ್ತೆ ನನಗೆ ಹಚ್ಚಕ್ಕೆ ನೋಡಿ. ಯಾವ ಥರ ಯೂಸ್ ಮಾಡೋದು, ಪ್ರೆಸ್ ಮಾಡಿ ಈ ಥರ ಮಾಡಿದ್ರೆ ಅದು ಬರುತ್ತೆ ನೋಡಿ. ತೋರಿಸ್ತಾ ಇದೆ ನೋಡಿ, ಹೀಗೆ ಮಾಡಿದ್ರೆ ಈಸಿ ಆಗುತ್ತೆ. ಇದು ಕೈಯಿಂದ ಟಚ್ ಮಾಡಬೇಕಂತಿಲ್ಲ. ಹಾಗೆ ಫಸ್ಟ್ ಬ್ರಷ್ ಮಾಡ್ಕೊಳ್ತೀನಿ, ಬ್ರಷಲ್ಲೆಲ್ಲ ಡಸ್ಟ್ ತಗೊಳ್ತೀನಿ, ಮತ್ತು ಥರ ಪಾಲಿಶ್ ಮಾಡ್ತೇನೆ. ಡೈಲಿ ಮಾಡ್ತೇನೆ ನಾನು ಪಾಲಿಶ್, ಯಾಕಂದರೆ ಡೈಲಿ ಅವರು ಮಣ್ಣೇನ ಧೂಳೆಲ್ಲ ಆಗಿರುತ್ತಲ್ವ ಸ್ಕೂಲಿಂದ ಬರುವಾಗ, ಅವಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಅವರಿಗೆ. ಅದಕ್ಕೆ ಶೂ ಪಾಲಿಶ್ ಎಲ್ಲ ಮಾಡಿ ಹಾಗೆ ನಾನು ನನ್ನ ಹಸ್ಬೆಂಡು ಈಗ ಕರ್ಕೊಂಡು ಹೋಗ್ತಾರೆ, ಅವನು ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಮಳೆ ಏನು ಬರ್ತಾ ಇಲ್ಲ, ಹಾಗಾಗಿ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ನಾನು ಅವರಿಗೆ ಅಲ್ಲಿ ವಾಟರ್ ಬಾಟ್ಲ್ ಎಲ್ಲ ಹಾಕ್ತೀನಿ ಬ್ಯಾಗಿಗೆ. ಹಾಗೆ ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ಇಟ್ಕೊಳ್ತಾಳೆ, ನನ್ನ ದೊಡ್ಡ ಮಗಳು ಬುಕ್ಸಲ್ಲೇ ಇಟ್ಕೊಳ್ತಾಳೆ. ಇವಳಿಗೆ ಮಾತ್ರ ಡೈರಿ ಬುಕ್ ಮಾತ್ರ ಇರುತ್ತೆ ಚಿಕ್ಕ ಮಗಳಿಗೆ, ಅವಳು ಸ್ಕೂಲ್ ಬುಕ್ಸ್ ಎಲ್ಲ ಸ್ಕೂಲಲ್ಲೇ ಇರುತ್ತೆ, ಅವ್ರು ಯಾವ್ದು ಬೇಕಾದ್ರಲ್ಲಿ ಬರೆಸ್ತಾರೆ ಅಷ್ಟೇ. ವೀಕೆಂಡಲ್ಲಿ ಹೋಮ್ವರ್ಕ್ ಬುಕ್ ಕೊಡ್ತಾರೆ. ಹಾಗೆ ನಾವು ಲಿಫ್ಟಿಗೆ ಹೋದ್ರೆ, ಲಿಫ್ಟ್ ಹತ್ರ ಹೋದ್ರೆ ಅವ್ರ ಮಕ್ಕಳು. ಹಾಗೆ ಅವಳಿಗೆ ಸ್ವಲ್ಪ ಐ ಡಿ ಕಾರ್ಡು ಹಾಕಲಿಕ್ಕೆ, ಅಂದರೆ ಚಿಕ್ಕದೊಂದು ಅವಳದ ಹೆಸರದೆಲ್ಲ ಇರುತ್ತೆ, ನೇಮು ಯಾವುದು ಕ್ಲಾಸ್ ಅಂತ ನನ್ನ ಚಿಕ್ಕ ಮಗಳಿಗೆ. ಹಾಗೆ ಹೋಗ್ತಾಯಿದ್ದಾರೆ. ಹಾಗೆ ಬಾಯ್ ಅಂತ ಕಳಿಸ್ಬಿಟ್ಟು ನಾನು ನನ್ನ ಮಗ ಸಹ ಎದ್ದಿದ್ದ ಹಾಗೆ ಅವ್ನು ಇಟ್ಕೊಂಡು ಹೋಗ್ತಾಯಿದ್ದೇನೆ. ಅಷ್ಟೊತ್ತಿಗೆ ಅವನು ಹೊರಡೊತ್ತಿಗೆ ಅವನಿದ್ದ, ಅಷ್ಟೊತ್ತಿಗೆಲ್ಲ ರೆಡಿ ಆಗಿತ್ತು. ಹಾಗೆ ಇದೊಂದು ಇದಾಗಿತ್ತು ಇವತ್ತಿನ ವಿಡಿಯೋ, ಒಂದು ಸ್ಮಾಲ್ ವಿಡಿಯೋ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.